ಮೊನ್ನೆ ಶೂಟಿಂಗ್ ಮಾಡ್ತಿದ್ದೆ, ನಿನ್ನೆ ಕರೆಕ್ಟು ರವಿ ಸರ್ದು ಶೂಟ್ ಮಾಡ್ತಿದ್ದೆ. ಬಂದ ಕರೆಕ್ಟ್ ಆಗಿ ಬಂದ ತಕ್ಷಣ ರವಿ ಸರ್ ಹೇಳಿದ್ರು, ಏಯ್ ಏನ ನೀನು 10:30 ಶೂಟಿಂಗ್ ಬರ್ತೀಯ ನೀನು, ಏನ ನೀನು ಅಂತ ರೂಮ್ಗೆ. ಅಯ್ಯೋ ಇಲ್ಲಣ್ಣ, ಯಾರಣ್ಣ ಹೇಳಿದ್ ನಿಮಗೆ? ನಾನು ಅವಾಗ ರವಿ ಸರ್ ಹೇಳಿದೆ, ಇಲ್ಲ ಸರ್, ಅವನು 7:00 ಅಂದ್ರೆ 7:00 ಬರ್ತಾನೆ. 7:00 ಇಸ್ ಮೈ ಬ್ರದರ್, ಅವನ್ ಹೀರೋ ಸೆಕೆಂಡ್ರಿ ನನಗೆ, ಇಸ್ ಮೈ ಬ್ರದರ್, ನನ್ನ ತಮ್ಮ. ಎಲ್ಲಕ್ಕಿಂತ 7:00 ಇರ್ತಾನೆ. ಅಪ್ಪಿ ತಪ್ಪಿ ಬೈ ಮಿಸ್ಟೇಕ್ ಒಂದು 10 ನಿಮಿಷ ಲೇಟ್ ಆದ್ರೆ ನನಗೆ ಮೆಸೇಜ್ ಮಾಡ್ತಾನೆ, ಅಣ್ಣ ಒಂಚೂರು ಟ್ರಾಫಿಕ್ ಆಗೋಯ್ತು, 10 ನಿಮಿಷ ಬಟ್ 10 ನಿಮಿಷ ಕರೆಕ್ಟ್ ಆಗಿ ಬಂದು ನನಗೆ ಇದು ತೋರಿಸ್ತಾನೆ ಫೋನ್ ನಾಗ. ಅಣ್ಣ ನೋಡೋಣ, 7:10 ನೋಡೋಣ, ಇನ್ನ 1 ನಿಮಿಷ ಬ್ಯಾಲೆನ್ಸ್ ಇದೆ ನಿಮ್ದು ಅಂತ. ಅಂದ್ರೆ ಅಷ್ಟು ಪ್ರಾಂಪ್ಟ್ ಆಗಿ ಏನ್ ಕೇಳ್ತೀನಿ ಅಂದ್ರೆ ಎಲ್ಲ ಇಡೀ ಯೂನಿಟ್ ಇದ್ರು ಅಂದ್ರು. ಸೊ ಯಾವಾಗ್ಲೂ ಅಷ್ಟೇ ಪ್ರಾಂಪ್ಟ್ ಆಗಿ ತುಂಬಾ ಡೆಡಿಕೇಟ್ ಅಂದ್ರೆ ಅವನ ಬಗ್ಗೆ ಮಾತಾಡಂಗಿಲ್ಲ, ಇನ್ನೊಂದ್ಸಲ ಮಾತಾಡ್ತೀನಿ ಡೆಡಿಕೇಶನ್ ಅವನ ಬಗ್ಗೆ, ಬಟ್ ಇಸ್ ಅ ಪ್ರಾಂಪ್ಟ್. ಅಂಡ್ ದೆನ್ ನಾನು ಧ್ರುವನ್ನ ನೋಡ್ತಾ ಇರೋದು ಜಸ್ಟ್ ಲೈಕ್ ನನ್ನ ಹಪ್ಪೋರು ಮತ್ತೆ ಶಿವಣ್ಣ ಅವ್ರನ್ನ ಧ್ರುವನಲ್ಲಿ ನೋಡ್ತಾ ಇದ್ದೇನೆ, ಅವರಿಬ್ಬರ ಧ್ರುವನ ನೋಡ್ತಾ ಇದ್ದೀನಿ. ಅಷ್ಟು ಇನ್ನೋಸೆನ್ಸ್, ಅಷ್ಟು ಅದ್ಭುತವಾಗಿ. ಈಗ ನಮ್ಮ ಅರ್ಜುನ್ ಹೇಳಿದ್ರು, ನಾನು ಓಪನಿಂಗ್ ಒಂದು ಸೀನ್ ತೆಗ್ದೀನಿ, ಒಂದು ಓಪನಿಂಗ್ ಒಂದು ಸೀನ್, ಇಡೀ ಸಿನಿಮಾ ಹೆಂಗ್ ಕ್ಯಾರಿ ಮಾಡ್ಕೊಂಡು ಹೋಗ್ತಾರೆ ನಮ್ಗೆ. ಆ ಓಪನಿಂಗ್ ಸೀನ್ ನೋಡಿದ್ರೆ ಅಯ್ಯೋ ಇವನ್ ತರ ಆಗ್ಬೇಕಲ್ಲ ಇವನು ಅನ್ಸುತ್ತೆ, ಆ ತರ ಆಕ್ಟ್ ಮಾಡಿ. ಸೊ ಏನಕ್ಕೆ ಹೇಳಿದೆ ಅಂದ್ರೆ, ಅವ್ನು ಮಾತಾಡಕ್ ಮುಂಚೆ ನನ್ನ ಬಗ್ಗೆ ಏನಾರು ಬೈದಿದ್ ಬಿಟ್ಟಲ್ಲ ಅಂತ ಹೇಳಿದೆ.